ಫಾರ್ತೇನಿಯಂ ಅಷ್ಟರಸ್ಸಿ ಕುಟುಂಬಕ್ಕೆ ಸೇರಿದ ಬಹುವಾರ್ಷಿಕ ಮೂಲಿಕೆ ಈ ಸಸ್ಯಕ್ಕೆ ಮುಲ್ಲಂಗಿ ಕಳೆ ಸಫೇದ್ ಟೋಫಿ ಕಾಂಗ್ರೆಸ್ಸಿನ ಗಿಡ ವಿವಿಧ ಹೆಸರುಗಳುಂಟು ಈ ಸಸ್ಯವು ಸುಮಾರು ಒಂದರಿಂದ ಒಂದು ಪಾಯಿಂಟ್ ಐದು ಮೀಟರ್ ಎತ್ತರ ಬೆಳೆಯುತ್ತದೆ ಈ ಗಿಡದ ತುಂಬ ಎಲೆಗಳು ಹಚ್ಚ ಹಸಿರಿನಿಂದ ಕೂಡಿರುತ್ತವೆ ಈ ಗಿಡವು ರೈಲು ಅಳಿಗಳ ಬದಿಯಲ್ಲಿ ಕೊಳಚೆ ಪ್ರದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ಅಕ್ಕಪಕ್ಕದಲ್ಲಿ ರಸ್ತೆಗಳಲ್ಲಿ ಬೆಳೆಯುತ್ತದೆ ಈ ಸಸ್ಯವು ಇದು ಇತ್ತೀಚೆಗೆ ಬೆಳೆಗಳ ಮಧ್ಯೆಯೂ ಬೆಳೆಯ ತೊಡಗಿದೆ ಬೆಳೆಗಳಿಗೆ ಹಾಕುವ ರಸಗೊಬ್ಬರಗಳನ್ನು ಹೀರಿಕೊಂಡು ಈ ಸಸ್ಯ ಬೆಳೆಗಳಿಗಿಂತ ಸಮೃದ್ಧಿಯಾಗಿ ಬೆಳೆಯುತ್ತದೆ ಇತ್ತೀಚೆಗೆ ಭಾರೀ ಪ್ರಮಾಣದ ಕಳೆ ಸಸ್ಯ ಆಗಿದೆ ಉತ್ತರ ಮತ್ತು ಮಧ್ಯ ಅಮೆರಿಕದ ಹಾಗೂ ವೆಸ್ಟ್ ಇಂಡೀಸ್ಗಳು ಇದರ ತವರು ಇದು ಭಾರತಕ್ಕೆ ಆಮದಾಗುವ ಆಹಾರ ಪದಾರ್ಥಗಳ ಜೊತೆ ಇದರ ಬೀಜಗಳು ಸೇರಿಕೊಂಡು ಬಂದು ಭಾರತದಲ್ಲಿ ಹರಡಲು ಕಾರಣವಾಗಿದೆ ಪ್ರತಿ ಸಸ್ಯವೂ ತನ್ನ ಜೀವಿತಾವಧಿಯಲ್ಲಿ ಸರಿಸುಮಾರು ಐದು ಸಾವಿರ ಬೀಜಗಳನ್ನು ಉತ್ಪಾದಿಸುತ್ತದೆ ಈ ಸಸ್ಯದ ಬೀಜಗಳು ತುಂಬ ಹಗುರವಾಗಿರುವುದರಿಂದ ಗಾಳಿಯಲ್ಲಿ ತೂರಿಕೊಂಡು ಬಂದು ರಸ್ತೆ ಬದಿಯಲ್ಲಿ ಓಡಾಡುವ ವಾಹನಗಳಿಗೆ ವಾಹನ ಚಕ್ರಗಳಿಗೆ ಅಂಟಿಕೊಂಡು ಬೇರೆಲ್ಲ ಕಡೆಗೂ ಹರಡುವಂತಾಗಿದೆ ಬೇರೆ ಬೇರೆ ಸ್ಥಳಗಳಿಗೆ ಹರಡಿ ಸ್ವಲ್ಪವೇ ಮಣ್ಣಿದ್ದರೂ ಈ ಗಿಡ ಬಹಳ ಸೊಗಸಾಗಿ ಬೆಳೆಯುತ್ತದೆ ಈ ಸಸ್ಯದ ಸದ್ಯಕ್ಕೆ ಇದರ ಉಪಯೋಗಕ್ಕಿಂತ ಅಪಾಯವೇ ಹೆಚ್ಚಾಗಿರುವುದರಿಂದ ಇದನ್ನು ನಾಶಪಡಿಸುವ ಯತ್ನಗಳೇ ರೂಢಿಯಲ್ಲಿವೆ ಫಾರ್ಥೇನಿಯಮನ್ನು ಕಿತ್ತು ಸುಟ್ಟು ಹಾಕುವುದು ಇದನ್ನು ನಾಶ ಮಾಡುವ ಒಂದು ಮಾರ್ಗವಾಗಿದೆ ರಾಸಾಯನಿಕಗಳನ್ನು ಸಿಂಪಡಿಸುವುದು ನಿರ್ಮೂಲನೆ ಮಾಡುವುದು ಕೂಡ ಒಂದು ಈ ಕಳೆ ಸಸ್ಯವನ್ನು ಫಾರ್ಥೇನಿಯಮನ್ನು ಮುಟ್ಟಿದರೆ ಮೈ ಮೇಲೆ ತುರಿಕೆ ಉಂಟಾಗುತ್ತದೆ ಮೈ ಕೈ ಕಾಲು ಬೇನೆ ಈ ಮುಖದ ಮೇಲೆ ಗುಳ್ಳಿಗಳಾಗುವವು ಮಕ್ಕಳಿಗೆ ಇದು ಬಹಳಷ್ಟು ಅಲರ್ಜಿ ಉಂಟು ಮಾಡುತ್ತದೆ ಈ ಸಸ್ಯ ಹೂ ಬಿಡುವಾಗ ಬೀಜ ಪಸರಿಸುವಾಗ ಅಸ್ತಮ ಹಾಗೂ ಇನ್ ಇತರ ಶ್ವಾಸಕೋಶದ ಸಂಬಂಧಿಸಿದ ಕಾಯಿಲೆಗಳು ಬರಬಹುದಂತೆ ಇದರಿಂದ ಜ್ವರ ಅಸ್ತಮ ಚರ್ಮವ್ಯಾಧಿ ವಾತಶೂಲೆ ಇನ್ನೂ ಹಲವು ಇನ್ನೂ ಹಲವಾರು ಅಲರ್ಜಿ ಅಂತ ಅನೇಕ ಕಾಯಿಲೆಗಳು ಬರಬಹುದು ಮೂಗಿನ ಮೂಗುತಿಯಂತೆ ಇರುವ ಚಿಕ್ಕದಾದ ಹೂವುಗಳು ಆ ಹೂಗಳಲ್ಲಿನ ಬೀಜಗಳು ಇದರ ಸೊಗಸಾದ ಎಲೆಗಳು ನಮ್ಮ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂಥ ಅನೇಕ ವಿಡಿಯೋಗಳಿಗಾಗಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಒತ್ತಿ ಮುಂದಿನ ವಿಡಿಯೋ ನೋಟಿಫಿಕೇಷನ್ಗಾಗಿ ಈ ಸಸ್ಯದ ಬಗ್ಗೆ ತುಂಬ ಇಂಟ್ರೆಸ್ಟಿಂಗ್ ಆದ ವಿಷಯಗಳಿವೆ ಅವುಗಳನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ನೋಡೋಣ